ಕೆಆರ್ಪಿಪಿ ಇರ್ಕಲ್ಗಡ ಹೋಬಳಿಯಲ್ಲಿ ಸಂಘಟಿಯವರಿಂದ ಭರ್ಜರಿ ಮತಯಾಚನೆ. ಗುರುವಾರ ಕಲ್ಯಾಣ ರಾಜ್ಯ ಪ್ರಗತಿ ಪಕ್ಷದ ಸಂಸ್ಥಾಪಕರಾದ ಗಾಲಿ ಜನಾರ್ದನ ರೆಡ್ಡಿಯವರ ಆದೇಶದಂತೆ ಮಾಜಿ ವಿಧಾನ ಪರಿಷತ್ ಸದಸ್ಯರಾದ ಕರಿಯಣ್ಣ ಸಂಘಟಿ ನೇತೃತ್ವದಲ್ಲಿ ಇರ್ಕಲ್ಗಡ ಹೋಬಳಿಯ ಗ್ರಾಮಗಳಿಗೆ ಭೇಟಿ ನೀಡಿ ಮತಯಾಚನೆ ಮಾಡಲಾಯಿತು. ಗಂಗಾವತಿ ವಿಧಾನಸಭಾ ಕ್ಷೇತ್ರದ ಇರ್ಕಲ್ಗಡ ಹೋಬಳಿಯ ಗ್ರಾಮಗಳಾದ ಕಾಮನೂರು, ಅಬ್ಬಿಗೆರೆ, ಕೆಂಚನದೋಣಿ ತಾಂಡ, ಚಿನ್ನಾಪುರ್, ಜಿನ್ನಾಪುರ್ ಚಿಕ್ಕತಾಂಡ, ಜಿನ್ನಾಪುರ್ ದೊಡ್ಡತಾಂಡ ಗ್ರಾಮಗಳಲ್ಲಿ ಕರಿಯಣ್ಣ ಸಂಘಟಿಯವರ ನೇತೃತ್ವದಲ್ಲಿ ಹಾಗೂ ಹಿರಿಯ ಕೆಆರ್ಪಿಪಿ ಮುಖಂಡರು ಸೇರಿ ಭರ್ಜರಿ ಮತಯಾಚನೆ ಮಾಡಿದ್ದಾರೆ. 2023 ಚುನಾವಣೆ ಬದಲಾವಣೆ ಪರ್ವ ಇದ್ದು ಪಾರದರ್ಶಕ ಆಡಳಿತಕ್ಕಾಗಿ ಕೆಆರ್ಪಿಪಿ ಪಕ್ಷವನ್ನ ಗೆಲ್ಲಿಸಲು ಮನವಿಯನ್ನ ಮಾಡಿಕೊಂಡಿದ್ದಾರೆ. ಈ ಸಂದರ್ಭದಲ್ಲಿ ಜನಾರ್ದನ ರೆಡ್ಡಿಯವರ ಅಳಿಯ ರಾಜೀವ್ ರೆಡ್ಡಿ, ಗಂಗಾವತಿಯ ವೈಟ್ ಹೌಸ್ ಮಾಲೀಕರಾದ ಎಚ್ ಜಿ ರಾಮುಲುರವರ ಮೊಮ್ಮಗಳು ವಿಜಯಶ್ರೀ ಸಿಂಧೆ ಹಾಗೂ ಪತಿ ಸಂದೀಪ್ ಸಿಂಧೆ ಸಾಥ್ ನೀಡಿದ್ದು ವಿಶೇಷವಾಗಿತ್ತು. ಜೊತೆಗೆ ರಾಜ್ಯ ಯುವ ಘಟಕದ ಅಧ್ಯಕ್ಷರಾದ ಭೀಮಾಶಂಕರ್ ಪಾಟೀಲ್, ರಾಜ್ಯ ಯುವ ಘಟಕದ ಪ್ರಧಾನ ಕಾರ್ಯದರ್ಶಿ ರಾಜೇಶ್ ರೆಡ್ಡಿ, ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರುಗಳಾದ ಅಮರೇಶ್ ಹೊಸಮನಿ, ಮಲ್ಲೇಶಪ್ಪ ಗುಮಗೇರಿ, ಮಾಜಿ ತಾಲೂಕು ಪಂಚಾಯಿತಿ ಸದಸ್ಯ ಗಂಗಾಧರ್ ಸ್ವಾಮಿ ಹಿರೇಮಠ್, ಸಂಗಮೇಶ ಬಾದವಾಡಗಿ, ದ್ಯಾಮಣ್ಣ ಚಾಮಲಾಪುರ್, ರಾಮಣ್ಣ ಚೌಡ್ಕಿ ಗ್ರಾಮೀಣ ಘಟಕದ ಸಹಕಾರ್ಯದರ್ಶಿ ಸೋಮಶೇಖರ್ ನಾಯಕ್, ಮಂಜು ಪೂಜಾರ್ ಇನ್ನು ಮುಂತಾದ ಪಕ್ಷದ ಹಿರಿಯ ಕಿರಿಯ ಮುಖಂಡರು ಹಾಗೂ ಕಾರ್ಯಕರ್ತರು ಉಪಸ್ಥಿತರಿದ್ದರು. ನಾನು ಎಂದು ಇರ್ತಕ್ಕಂತ ಅಲ್ಲಿ 2000 ಜಿಲ್ಲಾ ಪಂಚಾಯತ್ ಮೆಂಬರ್ ಅದು ಆ ತಾಯಿ ಅಂದ್ರೆ 1500 ಜನ ತಾಯಿಯ ಸ್ವಾಗತ ಮಾಡಕ್ ಬಂದ್ರು. ಮಗನೇ ನೀನು ಇರಕ್ ಹೋಗಬೇಡ, ಇಲ್ಲಿರ್ತಕ್ಕಂತ ಕಿನ್ನಾಳ ಹೊರಟು 10,000 8,000 ನಿನ್ಗೆ ಹಾಕ್ತೀವಿ ಅಂತ ಮಾತಾಡಿದ್ರೆ ಕಿನ್ನಾಳಲ್ಲಿ ಶಿರುನೇರಲ್ಲಿ ಇವತ್ತು ವಿಟ್ಲಾಪುರ ಅಂತ ಒಂದು ದೂರ ನೀವು ಹೋಗಿ ಗಂಗತ್ ಗಂಗನ್ನ ನೋಡ್ತೀರಿ. ಏನ್ ಮಾಡಿದ್ರಿ ಸರ್ ಇವ್ರೆ? ಈಗ ಇರ್ತಕ್ಕಂತ ಎಂಎಲ್ಎಗಳು ನೀವು ಏನ್ ಮಾಡಿದ್ರೆ ಯಾರು ಕೊಟ್ಟಿ ದುಡ್ಡು ತಮ್ಮಂದಾಕಿದೆ? ಆ ದುಡ್ಡು ಏನ್ ಹೇಳ್ತಾರ ಬಗ್ಗೆ ನಿಮ್ಗೆ ಲೆಕ್ಕಕ್ಕಿಲ್ಲದೆ ಆಗ್ತಕ್ಕಂತ ಇಡೀ ಊರಿನ ರೈತರು ಮೊನ್ನೆ ನಂತರ ಒಂದು ಡಿಸಿ ಹತ್ರ ಹೋಗಿ ಎಷ್ಟು ಹತ್ರ ಹೋಗಿ ಮನೆ ಕೊಟ್ಟು ಇವತ್ತಿಗೆ ನೀರಿಲ್ಲ ಕೆರೆಗೆ 2 ಕೋಟಿ ಕೊಟ್ಟು ಗ್ರಾಮಪುರಲಿಂದ 2 ಕೋಟಿ ನಾನು ತಗೊಂಡ್ಬಿಟ್ಟು ನಾವೆಲ್ಲ ನಾಯಕರು ಅಂದ್ರೆ ಹೋರಾಟದಲ್ಲಿ ರೈತರು ಬಂದ್ರು ಕೊಪ್ಪಕ್ಕ 50 ಜನ ಬಂದ್ರು. ಡಿಸಿ ಮನೆ ಕೊಟ್ಟಿವಿ, ಎಸ್ಪಿ ಮನೆ ಕೊಟ್ಟಿವಿ, ಅವ್ ಊರು ನೀರ್ ಬರಲ್ಲ ಅಂತಂದ್ರೆ ನಿಮ್ಗಿರ್ತಕ್ಕಂತ ಆಫೀಸರ್ ಇಲಾಖೆ ಎಲೆಕ್ಷನ್ ಚಾಯ್ಸ್ ಮಾಡ್ತಿರ್ತಕ್ಕಂತ ಮಾತಾಗ ಅವ್ರ ಊರಿಗೆ ಹೋಗಿ ಊರಿಗೆ ಹೋಗಿದ್ರೆಲ್ಲ ಅತ್ಯಾರ ಬಂದಾಗ ನೀರ್ ಬಿಟ್ಟಂತ ಮಾತ್ರ ಇಟ್ಲಾ ಕೊಟ್ಕೊಂಡಿವಿ. ಆ ಊರಿಂದ ನಾವೆಲ್ಲರೂ ಒಗ್ಗಟ್ಟಾಗ್ತೀವಿ. ನೀನು ನಮ್ಮೂರಿನ ಸಮಸ್ಯೆ ಬಗೆಹರಿಸಿದ್ದೀವಿ, 2 ಕೋಟಿ ದುಡ್ಡು ಹಾಕಿದ್ದೀಯ. ಬಿಜೆಪಿ ಇಲ್ಲ, ಕಾಂಗ್ರೆಸ್ ಇಲ್ಲ, ನೀನ್ ಹೇಳಿರೋ ಪಕ್ಷಕ್ಕೆ ಜನಧನಿಗೆ ಓಟ್ ಹಾಕ್ತೀವಿ, ನೀವು ಬನ್ನಿ ಅಂತ ಹೇಳಿ ಇವತ್ತು ಮುಂಜಾನೆ ದಾಯಿ ಕೈ ಕುತ್ತಿರ್ತಕ್ಕಂಥ ವಿಟ್ಲಾಪ ರೈತರಿಗೆ ಯಾವತ್ತೂ ನಾನು ಚಿನ್ನೂರು ಇರ್ತಕ್ಕಂಥ ಮಾತಾಡ್ಕೊಂಡು ಕಾರ್ಯಕರ್ತರವರಿಗೆ ಅನೇಕ ಗ್ರಾಮಗಳು ಇವತ್ತು ನಾಗೇಶ್ವರಿ ಬೂದುಗುಂಪ ಅನೇಕ ಹಿರಿಯರು ಬಂದ ನಮ್ಮ ಸಿದ್ದಪ್ಪ ಕೆಂಗರಿಯವರು, ದಾಸಪ್ಪ ಮಾಜಿ ಅಧ್ಯಕ್ಷರು, ನಮ್ಮ ರಮೇಶ್ ರೆಡ್ಡಿ ಆಲ್ಮಗ ಸಮಾಜ ಜನ ಸಂತ ಜನ ಮಾತೇ ಇದೆ. ನಾನು ಇವರೇ ಇಟ್ಟಿರ್ಬೋದು, ನಮ್ಮ ತಾಯಿ ಇರೋರು ಇರ್ಬೋದು, ಅಲ್ಲಿರ್ತಕ್ಕಂಥ ಎಲ್ಲ ಸಂಬಂಧಿಕರು ಇರ್ಬೋದು. ಇವತ್ತು ನಾನು ಯಾವತ್ತೂ ನಿಮಗೆ ಬಂದು ಕೈ ಮುರಿ ಕೇಳಿಲ್ಲ. ಆ ಕರಿಯಮ್ಮ ದೇವಿ ನನ್ನ ಮನೆ ದೇವರು, ನೀವು ಒಂದೊಂದು ಮಾತು ನನ್ನ ಮಾತು ನಡೆಸಿಕೊಟ್ಟು ಅಂತ ನಾವು ಹುಡುಕಿಲ್ಲ ಅಂತ ಆ ಊರಿನ ಜನಧರಣೆಯವರು ಆ ಕರಿಯಮ್ಮ ಏನು ಮಯಕ್ಕೆ ಗೊತ್ತಿಲ್ಲ. ದೇವಿ ಆಗಬೇಕಂತ ತಪ್ಪಾಗಲಾರದು ಜನರೆಡ್ಡಿಯವರು ಆ ಅಮ್ಮ ಮನಸ್ಸಿಗೆ ಬಂದು ಆ ಅಮ್ಮ ಹೇಳಿದಂತೆ ಜನರೆಡ್ಡಿಯವರೇ ಕಿರಣ್ ಇರ್ತಾರ ಕಿರಣ್ ಭಕ್ತ ಅಮ್ಮ ಈ ಅವ್ರ ಮುಂದೆ ನಿಂದಿಸಿ ಓಟ್ ಹಾಕ್ಸ್ರಿ. ಇಡೀ ಊರಲ್ಲಿ ಓಟ್ ಹಾಕ್ ಬಂದಾಗ ಅಲ್ಲಿ ಜಗ ಸಮಸ್ಯೆ ಇದ್ದಾಗ ಸಂಸಾರಿ ರಾಜಸ್ಥಾನ